ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರೇ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಟಿ। ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಹ ರಾಶಿಯವರಿಗೆ ಈ ವರ್ಷ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಾವ ರೀತಿಯಾಗಿರತಕ್ಕಂತ समय इतने संबंध पटे साकु महिता वीडियो अदिंत मदलो नम अंजन भविष्य चानल के सब्सक्रैबे अथवा होसबर कड़क सब्सक्राइब बटन प्रेस पक्त बेल बटन ओती रीतिया वीडियो नोड़ता दयवू आ पक्त घंटे चित्र ओती या ना नेक्स्ट अपलोड वीडियो नोटिफिकेशन तक निम्बे वीडियो नोड़े अनुकूल आगते ಹಾಗಾದರೆ ಸಿಂಹ ರಾಶಿಯವರಿಗೆ ಯಾವ ರೀತಿ ಇದೆ ಈ ವರ್ಷ ಉದ್ಯೋಗ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬಿಡಿ ಮುಖ್ಯವಾಗಿ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗುತ್ತೆ ಈಗ ಸದ್ಯಕ್ಕೆ ಕೊರೋನಾ ವೈರಸ್ ಇಂದ ಏನಾಗ್ತಿದೆ ವೃತ್ತಿ ಉದ್ಯೋಗ ವ್ಯವಹಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ಎಲ್ಲರೂ ಸಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಈ ಟೆಕ್ನಿಕಲ್ ಸಮಸ್ಯೆಯನ್ನು ಸಹ ನಾವು ಗಮನಿಸಬೇಕಾಗುತ್ತೆ ಆದರೆ ಯಾರಿಗೆ ಇದು ಅತಿ ಹೆಚ್ಚು ಬಾಧಿಸುತ್ತೆ ಯಾರಿಗೆ ಅದು ಅತಿ ಹೆಚ್ಚು ಬಾಧಿಸಲ್ಲ ಇದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಸಿಂಹ ರಾಶಿಯವರಿಗೆ ಹಾಗಾದರೆ ಯಾವ ರೀತಿಯಾಗಿರತಕ್ಕಂತ ಸಮಸ್ಯೆಗಳು ಅಥವಾ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ನೋಡೋಣ ನೋಡಿ ಮುಖ್ಯವಾಗಿ ಸಿಂಹ ರಾಶಿಯ 10ನೇ ಸ್ಥಾನವನ್ನ ನೋಡ್ತೀವಿ ಸಿಂಹ ರಾಶಿಗೆ 10ನೇ ಸ್ಥಾನ ಬಂದ ವೃಷಭ ರಾಶಿ ಆಗುತ್ತೆ 10ನೇ ಸ್ಥಾನ ಕೋನರಾಗಿರತಕ್ಕಂತವನು ಶುಕ್ರ ಗ್ರಹ ಆಗ್ತಾನೆ ಶುಕ್ರ ಈಗ ಸದ್ಯಕ್ಕೆ ತನ್ನ ಮನೆಯಲ್ಲೇ ಬಲಿಷ್ಠನಾಗಿದ್ದಾನೆ ಅದರಿಂದ ಸಿಂಹ ರಾಶಿಯವರಿಗೆ ಒಂದಿಷ್ಟು ಅನುಕೂಲವೇ ಇದೆ ಅಂತ ಹೇಳಬಹುದು ಇದರ ಜೊತೆಗೆ ಕರ್ಮಕಾರಕನಾಗಿರತಕ್ಕಂತ ಶನಿ ಮಹಾತ್ಮ ಮಕರ ರಾಶಿಯಲ್ಲಿ ಕೂತುಕೊಂಡಿದ್ದಾನೆ ಮಕರ ರಾಶಿ ತನ್ನ ಸ್ವಂತ ಮನೆ ಆಗುತ್ತೆ ಶನಿ ಮಹಾತ್ಮನಿಗೆ ಆದ್ದರಿಂದ ಶನಿ ಮಹಾತ್ಮ ಬಲಿಷ್ಠನಾದ ಕರ್ಮಕಾರಕನಾಗಿರತಕ್ಕಂತ ಶನಿ ಸ್ಟ್ರಾಂಗ್ ಆದ ನೋಡಿ ಸಿಂಹ ರಾಶಿ ಓನರಾಗಿರತಕ್ಕಂತ ರವಿಗೆ ಶನಿ ಮಹಾತ್ಮ ಮಗ ಆಗ್ತಾನೆ ಮಗ ಇದ್ದರು ಸಹ ರವಿ ಮತ್ತು ಶನಿಗೆ ಶತ್ರುತ್ವ ಇದೆ ಅದಕ್ಕೆ ಪುರಾಣದಲ್ಲಿ ಅದರದಾಗಿರತಕ್ಕಂತ ಹಲವು ಕಾರಣಗಳು ಇವೆ ಶತ್ರು ಆಗಿದ್ರೂ ಸಹ ಕರ್ಮಕಾರಕನಾಗಿರತಕ್ಕಂತ ಶನಿ ಮಹಾತ್ಮ ಬಲಿಷ್ಠನಾದಾಗ ಕೆಲಸ ಕಾರ್ಯದಲ್ಲಿ ಅದ್ಭುತವಾಗಿರತಕ್ಕಂತ ಸಪೋರ್ಟ್ ಅನ್ನು ಮಾಡ್ತಾನೆ ಆದರೆ ಎಲ್ಲೇ ಒಂದು ಹಂತದಲ್ಲಿ ವ್ಯತ್ಯಾಸ ಬರುತ್ತೆ ಯಾಕಂತಂದ್ರೆ 6ನೇ ಸ್ಥಾನ 6 8 12 ಒಂದು ಜಾತಕಕ್ಕೆ ದುಸ್ತಾನ ಅಂತ ಹೇಳ್ತೀವಿ ಗೋಚಾರದಲ್ಲಿ 6ನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಬಲಿಷ್ಠನಾಗಿರೋದ್ರಿಂದ 6ನೇ ಸ್ಥಾನ ಏನು ಹೇಳುತ್ತೆ ಅಂತಂದ್ರೆ ಶತ್ರು ರೋಗ ಸಾಲವಾದೆ ವೈರಗಡಕಾಟ ಹೆಚ್ಚಿಗೆ ಆಗತಕ್ಕಂತ ಅವಧಿ ಅಂತ ಹೇಳ್ತೀವಿ ಆದ್ದರಿಂದ ನಿಮಗೆ ವೃತ್ತಿಯಲ್ಲಿ ಕೆಲಸದ ಕಾರ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಲ್ಲೇ ಒಂದಿಷ್ಟು ಅನುಕೂಲ ಆದರೂ ಸಹ ಎಲ್ಲೇ ಒಂದು ಹಂತದಲ್ಲಿ ಕಿರಿಕಿರಿ ಆಗತಕ್ಕಂತದು ನಿಮ್ಮ ಕಾಲು ಎಳಿತಕ್ಕಂತವರು ಮತ್ತು ಶತ್ರುಗಳ ಕಾಟ ಇತರ ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಹೆಚ್ಚಿಗೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಣಕಾಸಿಗೆ ಕಾರಕನಾಗಿರತಕ್ಕಂತ ದುಡ್ಡು ಕಾಸಿಗೆ ಕಾರಕನಾಗಿರತಕ್ಕಂತ ಮಕ್ಕಳಿಗೆ ಕಾರಕನಾಗಿರತಕ್ಕಂತ ಗುರುಗ್ರಹನು ಸಹ 6ನೇ ಸ್ಥಾನದಲ್ಲಿ ಕೂತುಕೊಂಡಿದ್ದಾನೆ ಆದರೂ ಭಯಪಡುವಂತದ್ದು ಬೇಡ ದುಸ್ತಂದಲ್ಲಿ ಕೂತುಕೊಂಡ್ರು ಸಹ ಅವನು ಮುಂದಿನ ತಿಂಗಳು ಅಂದ್ರೆ ಜೂನ್ 22ನೇ ತಾರೀಕಿನ ನಂತರ ಪರಿವರ್ತನೆಯಾಗಿ ಧನಸ್ಸು ರಾಶಿಗೆ ಬರುತ್ತಾನೆ ಧನಸ್ಸು ರಾಶಿ ಪಂಚಮ ಸ್ಥಾನ ಆಗುತ್ತೆ ಧನಸ್ಸು ರಾಶಿಯಲ್ಲಿ ಗುರು ತಂದೆ ಆಗಿರತಕ್ಕಂತ ಮನೆಯಲ್ಲಿ ಬಲಿಷ್ಠನಾಗ್ತಾನೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿರತಕ್ಕಂತ ಲಾಭವನ್ನು ಸಹ ಅನುಕೂಲವನ್ನು ಸಹ ಕೊಡ್ತಾನೆ ಆದರೆ ಒಂದು ವಿಚಾರ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಗುರು ಅಲ್ಲಿ ವಕ್ರನಾಗಿರೋದ್ರಿಂದ ಎಲ್ಲೋ ಒಂದು ಹಂತದಲ್ಲಿ ನೀವು ದುಡಿದಿರತಕ್ಕಂತ ದುಡ್ಡು ಕಾಸನ್ನು ಕಳ್ಕೊಳ್ಳುವಂತ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಇದರ ಜೊತೆಯಲ್ಲಿ ಗುರುಗ್ರಹ ಸಿಂಹ ರಾಶಿಗೆ ದೃಷ್ಟಿಯನ್ನು ಸಹ ಕೊಡ್ತಾನೆ ಮುಂದಿನ ತಿಂಗಳು 22ನೇ ತಾರೀಕಿನ ನಂತರ ಗುರುನೇ ಸಿಂಹ ರಾಶಿಗೆ ದೃಷ್ಟಿ ಕೊಡೋದ್ರಿಂದ ಅದ್ಭುತವಾಗಿರತಕ್ಕಂತ ಲಾಭವನ್ನು ನೀವು ಪಡೆಯಬಹುದು ಆದ್ದರಿಂದ ಸಿಂಹ ರಾಶಿಯವರಿಗೆ ಬೇರೆಯವರಿಗೆ ಆಗತಕ್ಕಂತ ಸಮಸ್ಯೆಗಳಿಗಿಂತ ಕಮ್ಮಿ ಸಮಸ್ಯೆ ಆಗುತ್ತೆ ಹೊರತು ಈ ಕೊರೋನಾ ವೈರಸ್ ಇಂದ ದೊಡ್ಡ ಮಟ್ಟದ ಸಮಸ್ಯೆ ಆಗಲಿಕ್ಕಿಲ್ಲ ಎಚ್ಚರಿಕೆಯಿಂದ ಒಂದಿಷ್ಟು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಮತ್ತು ಟೆಕ್ನಿಕಲಿ ಸಹ ಒಂದಿಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ಕೋಬೇಕಾಗುತ್ತೆ ದುಂದು ವೆಚ್ಚಕ್ಕೆ ಕಡಿವಾಣವನ್ನು ಹಾಕಬೇಕಾಗುತ್ತೆ ಇದರ ಜೊತೆಯಲ್ಲಿ ರಾಹು 9ನೇ ತಿಂಗಳಿಗೆ ಕರ್ಮಸ್ಥಾನಕ್ಕೆ ಬಂದುಬಿಡುತ್ತಾನೆ ಅದು ಸಹ ಅತ್ಯಂತ ಶುಭವಾಗಿರತಕ್ಕಂತ ಸಮಯ ಅಂತ ಹೇಳ್ತೀವಿ ಯಾಕಂದ್ರೆ ಕರ್ಮಸ್ಥಾನದಲ್ಲಿ ರಾಹು ಮತ್ತು ಕೇತು ಬಂದ್ರೆ ಅತ್ಯಂತ ಶುಭ ಅಂತ ಹೇಳ್ತೀವಿ ಆದ್ದರಿಂದ ಸಾಕಷ್ಟು ವೃತ್ತಿಯಲ್ಲಿ ಅನುಕೂಲವನ್ನು ಪಡೆಯುತ್ತೀರಾ ಸಾಕಷ್ಟು ಏಳಿಗೆಯನ್ನು ಸಹ ಕಾಣ್ತೀರಾ ಸಾಕಷ್ಟು ಹಣಕಾಸಿನಿಂದ ಅನುಕೂಲವನ್ನು ಪಡೆಯುವಂತ ಸಾಧ್ಯತೆ ಇರುತ್ತೆ ಇದರ ಜೊತೆಯಲ್ಲಿ ಶತ್ರು ವಾದೆ ಸಾಲ ವಾದೆ ಕೊಡತಕ್ಕಂತ ಮನೆ ಓನರ್ ಸ್ಟ್ರಾಂಗ್ ಆಗೋದ್ರಿಂದ ಎಲ್ಲೋ ಒಂದು ಹಂತದಲ್ಲಿ ನೀವು ಮಾಡತಕ್ಕಂತ ಸಾಲ ಹೆಚ್ಚಿಗೆ ಆಗುತ್ತೆ ಆದಾಯನೂ ಬರುತ್ತೆ ಈ ಕಡೆ ಸಾಲನ ಮಾಡ್ಕೋಬೇಕಾಗುತ್ತೆ ಎಲ್ಲೋ ಒಂದು ಹಂತದಲ್ಲಿ ಶತ್ರುಗಳ ಕಾಟನೂ ಹೆಚ್ಚಿಗೆ ಆಗ್ತಾ ಇರುತ್ತೆ ವೈರಗಳ ಕಾಟನೂ ಹೆಚ್ಚಿಗೆ ಆಗ್ತಾ ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗತಕ್ಕಂತ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗುತ್ತೆ ದುಡ್ಡು ಕಾಸು ವಿಚಾರದಲ್ಲಿ ಹಿಡಿತದಿಂದ ಇರಬೇಕಾಗುತ್ತೆ ನೋಡಿ ಇಲ್ಲಿ 70 ರಿಂದ 80% ನಿಮಗೆ ಅನುಕೂಲವೇ ಇದೆ ಎಲ್ಲೋ ಒಂದು 10 ರಿಂದ 20% ಸಮಸ್ಯೆಗಳಾಗುವಂತದ್ದು ಇರುತ್ತೆ ಅದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಣ್ಣ ಮಟ್ಟದ ಬೇಜಾವಾದರೂ ಸಹ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣನೂ ಆಗಬಹುದು ಇದರ ಜೊತೆಗೆ
ನಿಮ್ಮ ಜಾತಕಲಿರತಕ್ಕಂತ ಗ್ರಹಗತಿಗಳು ಸಹ ಅಷ್ಟೇ ಮುಖ್ಯವಾಗುತ್ತೆ ಆದ್ರಿಂದ ಜಾತಕವನ್ನ ತೋರಿಸೋದಾರೆ ನೇರವಾಗಿ ಟೈಮ್ ತಗೊಂಡು ಬೀಟ್ ಆಗಬೇಕಾಗುತ್ತೆ ಇಲ್ಲ ಅಂಜನ ಹಾಕಿಸಿದ್ರೆ 8 ರಿಂದ 12 ವರ್ಷ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬರಬೇಕಾಗುತ್ತೆ ಇಲ್ಲ ಡೈರೆಕ್ಟ್ ಪರಿಹಾರಕ್ಕೆ ರಾಷ್ಟ್ರದಿಬ್ಬವನ್ನ ತರಿಸ್ಕೊಂಡು ಮನೆಗೆ ಹೋಗ್ರಿ ಮಾಂತ್ರಿಕ ಸಮಸ್ಯೆ ಯಾರೇ ಮಾಡಿದ್ರು ನಿವಾರಣೆ ಆಗುತ್ತೆ ಮುಂದೆ ಯಾರೇ ಮಾಡ್ಸಕೊಂಡ್ರು ಎಫೆಕ್ಟ್ ಆಗಲ್ಲ ಇಲ್ಲ ಡೈರೆಕ್ಟ್ ಅಂಜನ ಬೇಕಾದ್ರೆ ಅಂಜನವನ್ನ ತರಿಸ್ಕೊಂಡ್ರಿ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಮಕ್ಕಳಿಗೆ ಅಥವಾ ಗೊತ್ತಿರತಕ್ಕಂತ ಮಕ್ಕಳಿಗೆ ಅಂಜನವನ್ನ ಹಾಕಿ ನಿಮ್ಮ ಸಮಸ್ಯೆ ಕಾರಣವನ್ನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಬಹುದು ಅವರು ಹೇಳ್ತಿದ್ದೆ ಸಿಂಹ ರಾಶಿಯವರು ಆರೋಗ್ಯ ಕಡೆ ಗಮನ ಹರಿಸಬೇಕಾಗುತ್ತೆ ಸ್ವಲ್ಪ ಏರಿಯತೆ ಇರುತ್ತೆ ಆದ್ದರಿಂದ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಯಾವ ಪರಿಹಾರ ಅಂತ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮುಖ್ಯವಾಗಿ ಸಿಂಹ ರಾಶಿಯವರು ಮಾಡಬೇಕಾಗಿರತಕ್ಕಂತ ಪರಿಹಾರ ಒಂದು ಶಿವನ ದೇವಸ್ಥಾನಕ್ಕೆ ಭಾನುವಾರ ಭಾನುವಾರ ಹೋಗಿ ಬರಬೇಕಾಗುತ್ತೆ ಆದಿತ್ಯ ಸ್ತೋತ್ರವನ್ನು ಹೇಳಬೇಕಾಗುತ್ತೆ ಮತ್ತು ಗೋಧಿಯನ್ನ ದಾನವನ್ನು ಮಾಡಬೇಕಾಗುತ್ತೆ ಯಾವ ರೀತಿಯಾಗಿರತಕ್ಕಂತ ದಾನವನ್ನು ಮಾಡಬೇಕು ಹೇಗೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಒಂದು ವಿಡಿಯೋನು ಸಹ ಮಾಡಿಕಿದ್ದೀನಿ ನೋಡಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ಆ ವಿಡಿಯೋನ ನೋಡಿ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ ನಮ್ಮ ಅಂಜನ ಘೋಷ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಕೆಳಗಿರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಎಲ್ಲರೂ ಆ ಬಹುತೇ ವೇಳೆ ಮಳಿ ನಮಸ್ಕಾರ